ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಪ್ರಾರಂಭದಿಂದ ಹಿಡಿದುಕೊಂಡು ಹನ್ನೊಂದನೇ ಪದ್ಯದವರೆಗೂ ಕೂಡ ಮೂಲರೂಪದ ವರ್ಣನೆಯನ್ನು ಮೊದಲನೇ ನಾಲ್ಕು ಪದ್ಯಗಳಲ್ಲಿ ಮಾಡಿ ಮುಂದಿನ ಪದ್ಯಗಳಲ್ಲಿ ಆರೇಳು ಏಳು ಪದ್ಯಗಳಲ್ಲಿ ವಿಶೇಷವಾಗಿ ಮುಖ್ಯಪ್ರಾಣದೇವರ ಮೊದಲನೇ ಅವತಾರವಾಗಿರುವಂತಹ ಹನುಮಂತ ದೇವರ ಅವತಾರದ ವರ್ಣನೆಯನ್ನು ಮಾಡಿ ಮುಗಿಸುತ್ತಾರೆ ಹನ್ನೆರಡನೇ ಪದ್ಯದಿಂದಾಗಿ ಭೀಮಾವತಾರದ ವರ್ಣನೆಯನ್ನು ಮಾಡ್ತಾರೆ ಈ ಭೀಮಾವತಾರವು ಕೂಡ ವೇದಮಂತ್ರಗಳಲ್ಲಿ ಸ್ತೋತ್ರವನ್ನು ಮಾಡಿಸಿಕೊಂಡಿರುವಂತಹ ರೂಪ ಈ ಭೀಮದೇ ಭೀಮಸೇನ ದೇವರು ಅವತಾರವನ್ನು ಮಾಡಿರುವುದು ಯಾಕೆ ಅಂತಂದರೆ ಬೇರೆ ಯಾ ಬೇರೆ ಯಾವುದಕ್ಕಾಗಿಯೂ ಅಲ್ಲ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಭೂಭಾರ ಹರಣೆ ವಿಷ್ಣೋ ಪ್ರಧಾನಾಂಗಾಹಿ ಮಾರುತಿ ಅಂದರೆ ದೇವರು ಭೂಮಿಯ ಮೇಲೆ ಅವತಾರವನ್ನು ಮಾಡಿ ಭೂಮಿಯ ಭಾರವನ್ನು ಇಳಿಸ್ತಾನೆ ಕಡಿಮೆಯನ್ನು ಮಾಡ್ತಾನೆ ಆ ಭೂಭಾರ ಹರಣ ಮಾಡುವುದರಲ್ಲಿ ಅವನ ಜೊತೆಗೆ ಪ್ರಧಾನವಾಗಿ ಸೇವೆ ಮಾಡುವ ಕೈಂಕರ್ಯವನ್ನು ಮಾಡುವ ಅತಿ ಪ್ರಧಾನರಾಗಿರತಕ್ಕಂತಹ ದೇವತೆ ಅಂದರೆ ಮುಖ್ಯಪ್ರಾಣದೇವರು ಆ ಮುಖ್ಯಪ್ರಾಣದೇವರು ಅಲ್ಲಿ ನಾರಾಯಣ ಕೃಷ್ಣನಾಗಿ ಬಂದರೆ ಇಲ್ಲಿ ವಾಯುದೇವರು ಭೀಮನಾಗಿ ಬರ್ತಾರೆ ಭೀಮನಾಗಿ ಬಂದು ಅವರು ಭೀಮನ್ ಭೀಮನಾಗಿ ಬಂದು ತಾವು ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಯಾವುದರಲ್ಲಿ ಅಸುರ ಜನರನ್ನು ಕೊಲ್ಲುವಂತಹ ಸೇವೆಯಲ್ಲಿ ವಿಶೇಷ ಪ್ರಧಾನವಾದ ಪಾತ್ರವನ್ನು ಹೊಂದಿರಿದವರು ಅಂಗವನ್ನು ಹೊಂದಿದವರು ನಮ್ಮ ದೇವರು ಆ ಅಂಶವನ್ನು ಅಲ್ಲಿ ಬರುವ ಕೆಲವು ಪ್ರಧಾನವಾದ ಕಥೆಗಳನ್ನು ಸಂಗ್ರಹವನ್ನು ಮಾಡಿ ಶ್ರೀಪಾದರಾಜರು ಮುಂದಿನ ಕೆಲವು ಪದ್ಯಗಳಲ್ಲಿ ಅಲ್ಲಿ ಆ ಮಾರುತನೇ ಇಲ್ಲಿ ನೋಡ್ರಿ ಆ ಮಾರುತನೇ ಅಂತನ್ನುವ ಕಡೆಗೆ ಏನನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಪ್ರಾಣದೇವರು ಮೂಲ ರೂಪದಲ್ಲಿ ಧಾರಣೆ ಮಾಡಿದ ಬ್ರಹ್ಮಾಂಡದ ಧಾರಣೆಯನ್ನು ಮಾಡಿದ ಅದೇ ಪ್ರಾಣದೇವರು ಹನುಮನಾಗಿ ಅವತಾರವನ್ನು ಮಾಡಿದ ಅದೇ ಮರುತನೇ ಆ ಮಾರುತನೆ ಅಂದರೆ ಹಿಂದೆಲ್ಲ ಏನೆಲ್ಲ ಹನುಮಂತ ದೇವರ ಮಹಿಮೆಯನ್ನು ಹೇಳಿದ್ದಾರೆಯೋ ಅಥವಾ ಮೂಲ ಮುಖ್ಯ ದೇವರ ಮಹಿಮೆಯನ್ನು ಹೇಳಿದ್ದಾರೆ ನೋಡಿಯೋ ಅದೆಲ್ಲವನ್ನೂ ಕೂಡ ಆ ಅನ್ನುವ ಶಬ್ದದಿಂದ ನಾವು ಸಂಗ್ರಹ ಮಾಡಿಕೊಳ್ಳಬೇಕು ಅದೆಲ್ಲವನ್ನು ಗ್ರಹಣವನ್ನು ಮಾಡಿಕೊಳ್ಳಬೇಕು ಅಥವಾ ಇನ್ನೊಂದು ವೇದೋಕ್ತವಾದ ಮಹಿಮೆಯನ್ನು ಕೊಂಡ ವೇದೋಕ್ತವಾದ ಮಹಿಮೆ ಮಹಿಮೆಯನ್ನು ಪಡೆದಿರುವರು ಅಂತಂದೊಂದು ಮತ್ತೊಂದು ಮಾತಿದೆ ಅದರಿಂದಾಗಿ ಆ ಅಂತಂದರೆ ಅಂತಹ ಮಾರುತನೇ ಭೀಮನೆನಿಸಿ ದ್ವಾಪರದಲ್ಲಿಲಿ ಭೀಮ ಅತ್ಯಂತ ವಿಶೇಷವಾಗಿರತಕ್ಕಂತಹ ಬಲಿಷ್ಠನಾಗಿರತಕ್ಕಂಥವರು ಆ ಮುಖ್ಯಪ್ರಾಣ ಮುಖ್ಯಪ್ರಾಣ ದೇವರು ದ್ವಾಪರದಲ್ಲಿ ಆ ದ್ವಾಪರ ಯುಗದಲ್ಲಿ ಸೋಮಕುಲದಲ್ಲಿ ಸೋಮ ಅಂದರೆ ಚಂದ್ರ ಆ ಚಂದ್ರನ ಕುಲದಲ್ಲಿ ಪಾರ್ಥರೊಡನೆ ಜನಿಸಿ ಆ ಪಾರ್ಥರೊಡನೆ ಅರ್ಜುನಾದಿಗಳೊಡನೆ ಅವತಾರವನ್ನು ಮಾಡಿದರು ಅಂದರೆ ಧರ್ಮರಾಯ ಹಾಗೂ ಎರಡನೇದ್ದಾಗಿ ಭೀಮಸೇನ ದೇವರು ಮೂರನೇದಾಗಿ ಪಾರ್ಥ ಅರ್ಜುನ ನಾಲ್ಕು ನಕುಲ ಸಹದೇವರು ಹೀಗೆ ಐದು ಜನರೊಡನೆ ಕೂ ನಾಲ್ಕು ಜನರೊಡನೆ ಕೂಡಿಕೊಂಡು ಅವತಾರವನ್ನು ಮಾಡ್ತಾರೆ ಆಮೇಲೆ ಭೀಮ ವಿಕ್ರಮ ಇಲ್ಲಿ ಭೀಮ ಅಂತನ್ನುವ ಶಬ್ದಕ್ಕೆ ಭಯಂಕರವಾಗಿರುವಂತಹ ಬಲದಿಂದ ಕೂಡಿರುವಂತಹ ಅರೆ ಅನೇಕ ರಕ್ಕಸರ ಆ ಅನೇಕ ಸಾವಿರಾರು ಲಕ್ಷ ಲಕ್ಷ ರಾಕ್ಷಸರೆಲ್ಲರನ್ನೂ ಕೂಡ ಮುರಿದೊಟ್ಟಿದ ಅವರೆಲ್ಲರನ್ನೂ ಕೂಡ ಮುರಿದೊಟ್ಟಿದ ಒಡೆದು ಹಾಕ್ತಾನೆ ಅವರನ್ನು ಕೊಂದು ಹಾಕ್ತಾನೆ ಇಂತಹ ಮಹಾಮಹಿಮೆಯನ್ನು ಪಡೆದ ನಮ್ಮ ಕುಲ ಗುರುರಾಯನೋ ಇದನ್ನು ಮಧ್ವಾಚಾರ್ಯರಿಗೂ ಅಥವಾ ಅಂತಹ ಮಧ್ವಾಚಾರ್ಯರು ಆ ಮಧ್ವನಾಮದಲ್ಲಿ ಸ್ತೋತ್ರವನ್ನು ಮಾಡಿಸಿಕೊಳ್ಳುವಂತಹ ನಮ್ಮ ಮಧ್ವಾಚಾರ್ಯರು ಬೇರೆ ಯಾರೂ ಅಲ್ಲ ಅವರು ಹನುಮಂತದ ಹನುಮಂತನಾಗಿ ಅವತಾರವನ್ನು ಮೊದಲನೆಯದಾಗಿ ಅವತಾರವನ್ನು ಮಾಡಿದರು ಎರಡನೇದಾಗಿ ಭೀಮನಾಗಿ ಅವತಾರವನ್ನು ಮಾಡಿದರು ಅಂತ ನಮ್ಮ ಕಡೆಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ ನಮ್ಮ ಶ್ರೀಪಾದ ರಾಜರು ಏನೆಲ್ಲ ವಿಷಯಗಳನ್ನು ಸಂಗ್ರಹವನ್ನು ಮಾಡಿದರು ಅಂತನ್ನುವುದನ್ನು ತಿಳಿದುಕೊಳ್ಳಬೇಕಾದರೆ ಇಲ್ಲಿ ವಿಶೇಷವಾಗಿ ಭೀಮಸೇನದೇವರು ಅವತಾರವನ್ನು ಮಾಡಿದ್ದು ದ್ವಾಪರಯುಗದಲ್ಲಿ ಸೋಮಕುಲದಲ್ಲಿ ಅದೆಲ್ಲ ಸತ್ಯವಾದ ಮಾತು ಪಾಂಡುರಾಜನಿಗೆ ಅವನಿಗೆ ನಿಜವಾಗಿ ಹೇಳುವುದೇ ಆದರೆ ದ್ವಾಪರದಲ್ಲಿ ಸೋಮಕುಲದಲ್ಲಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಅಂದರೆ ಏಳನೇ ಮನ್ವಂತರವಾಗಿರುವಂತಹ ವೈವಸ್ವತ ಮನ್ವಂತರದ ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ವಾಯುದೇವರು ಭೀಮಸೇನದೇವರಾಗಿ ಅವತಾರವನ್ನು ಮಾಡಿದ್ದಾರೆ ಇದು ಮೊಟ್ಟ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಸ ಸಂಗತಿ ಅಷ್ಟೇ ಅಲ್ಲದೇನೆ ಜನಿಸಿ ಪಾರ್ಥರೊಡನೆ ಆ ಪಂಚಪಾಂಡವರು ಅರ್ಥಾತ್ ಪಾರ್ಥರೊಡನೆ ಕೂಡಿಕೊಂಡು ಅವತಾರವನ್ನು ಭೀಮಸೇನದೇವರು ಮಾಡಿದರು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಏನಿದು ಪಾರ್ಥರೊಡನೆ ಕೂಡಿಕೊಂಡು ಹೀಗ್ಯಾಕೆ ಹೇಳಿದರು ಅಂತಂದರೆ ಇಲ್ಲಿ ನಿಜವಾಗಿ ಹೇಳುವುದಾದರೆ ಪಾಂಡುರಾಜನಿಗೆ ಮಕ್ಕಳನ್ನು ಪಡೆದುಕೊಳ್ಳುವಂತಹ ಯೋಗ ಇರಲಿಲ್ಲ ಅವನಿಗೆ ಕಿಂದಮ ಋಷಿಗಳ ಶಾಪ ಇತ್ತು ಪಾಂಡುರಾಜನು ಕಿಂದಮ ಋಷಿಗಳು ಅಂಥೇಳಿ ಮಹಾ ತಪಸ್ವಿಗಳು ಆ ತಪಸ್ವಿಗಳು ತಾವು ಅವರಿಗೆ ಅವರ ತಪಸ್ಸಿನ ಶಕ್ತಿ ಹೇಗಿತ್ತು ಅಂತಂದರೆ ಅವರು ಯಾವ ರೂಪವನ್ನು ಪಡೆಯಬೇಕು ಅಂತ ಆಸೆಯನ್ನು ಪಡ್ತಾರೋ ಆ ರೂಪವನ್ನು ಪಡೆದುಕೊಳ್ಳುವ ಶಕ್ತಿ ಆ ಋಷಿಗಳಿಗೆ ಇತ್ತು ಆ ಋಷಿಗಳಿಗೆ ಇತ್ತು ಹೀಗಾಗಿ ಹೀಗಾಗಿ ಏನಾಯಿತು ಅಂತಂತಂದರೆ ಆ ಕಿಂದಮ ಋಷಿಗಳು ಜಿಂಕೆಯ ರೂಪದಿಂದ ತನ್ನ ಹೆಂಡತಿಗೂ ಜಿಂಕೆಯ ರೂಪವನ್ನು ಕೊಟ್ಟು ತಾವು ಜಿಂಕೆಯ ರೂಪವನ್ನು ತೆಗೆದುಕೊಂಡು ಅತ್ಯಂತ ಸಂ ದಂಪತಿಗಳಿಬ್ಬರೂ ಕೂಡ ಜಿಂಕೆಯ ರೂಪದಿಂದ ಆಟ ಆಡ್ತಾ ವಿರ ವಿಹಾರವನ್ನು ಮಾಡ್ತಾ ಇರುವೆ ಇರುವಾಗ ನಮ್ಮ ಪಾಂಡುರಾಜನಿಗೆ ದೂರ ದೂರಧ್ವನಿಯ ದ್ವೊಂದ್ರ ವಿದ್ಯೆ ಇತ್ತು ದೂರದಿಂದ ಧ್ವನಿ ಕೇಳಿದರೆ ಸಾಕು ಕಣ್ಣಿನಿಂದ ನೋಡಬೇಕು ಅಂತ ಯಾವ ನಿಯಮಗಳೂ ಇಲ್ಲ ಧ್ವನಿ ಬರ್ತಾ ಇದೆಲ್ಲ ಯಾವ ದಿಕ್ಕಿನಿಂದ ಯಾವ ಸ್ಥಳದಲ್ಲಿ ಆ ಪ್ರಾಣಿ ಇದೆ ಅಂತನ್ನೋದನ್ನು ತಿಳಿದುಕೊಂಡು ಸರಿಯಾಗಿ ಆ ಪ್ರಾಣಿಗೆ ಹೋಗಿ ಬಾಣ ಬಡಿಯಬೇಕು ಅಂತ ಅಂತಹ ಪ ಪರಿಪಕ್ವವಾಗಿರುವಂತಹ ವಿದ್ಯೆ ನಮ್ಮ ಪಾಂಡುರಾಜನಿಗೆ ಗೊತ್ತಿತ್ತು ಶಬ್ದವೇದಿ ವಿದ್ಯೆ ಅಂತ ಇದಕ್ಕೆ ಕರೆಯೋದು ಆ ಶಬ್ದವೇದಿ ವಿದ್ಯೆಯನ್ನು ಪಡೆದುಕೊಂಡಿರುವಂತಹ ಪಾಂಡುರಾಜ ಅವನು ಆ ಕಿಂದಮ ಋಷಿಗಳ ಕಿಂದಮ ಅಂದರೆ ಜಿಂಕೆ ರೂಪದಲ್ಲಿ ಇರುವ ಕಿಂದಮ ಋಷಿಗಳ ಮೇಲೆ ಪ್ರಯೋಗವನ್ನು ಮಾಡ್ತಾನೆ ಅಲ್ಲಿ ಅವರ ಹೆಂಡತಿಗೆ ಬಡಿದು ಹೆಂಡತಿ ಸತ್ತು ಹೋಗ್ತಾಳೆ ಹತ್ತಿರಕ್ಕೆ ಹೋಗ್ತಾನೆ ಹೋಗಿ ನೋಡಿದಾಗ ಆಗ ಕಿಂದಮ ಋಷಿಗಳು ಶಾಪ ಕೊಡ್ತಾರೆ ನಾನು ಏನದು ಹೆಂಡತಿಯ ಜೊತೆಗೆ ಈ ಪ್ರೀತಿಯಿಂದ ಇರುವಾಗ ನೀನು ಭಂಗ ಮಾಡಿದಿ ಕೊಂದು ಹಾಕಿದಿ ಆದ್ದರಿಂದಾಗಿ ನಿನಗೂ ಕೂಡ ಹೆಂಡತಿಯ ಸಹವಾಸ ತಪ್ಪಿ ಹೋಗಲಿ ನೀನೇನಾದರೂ ಹೆಂಡತಿಯ ಜೊತೆಗೆ ಸೇರಿದರೆ ನಿನಗೂ ಅವ ನಿನ್ನ ಸಾವು ಬರುತ್ತೆ ಅಂತನ್ನೋ ಶಾಪವನ್ನು ಕೊಟ್ಟಿದ್ರು ಹೀಗಾಗಿ ಈ ಕಿಂದ ಶಾಪ ಇದ್ದದ್ದಕ್ಕಾಗಿ ಒಂದಲ್ಲ ಇನ್ನೂ ಎರಡು ಇನ್ನೊಂದು ಕಾರಣವೂ ಕೂಡ ಇದೆ ಏನು ಅಂತಂದರೆ ಅಂತಹ ಕಾರಣವೂ ಇದೆ ಅಂತೂ ಇಂತೂ ಒಟ್ಟಾರೆ ಇನ್ನೊಂದು ಕಡೆಗೆ ಇನ್ನೊಂದು ರೀತಿಯಿಂದ ಹೇಳ್ತಾ ಇರಬೇಕಾದಾಗ ಹಿಂದೊಮ್ಮೆ ಹಿಂದೊಂದು ಸರ್ತೆ ಹಿಂದೆ ಅಂತಂದರೆ ಯಾವಾಗ ಇನ್ನು ಪಾಂಡುರಾಜ ತಾನು ಪಾಂಡುರಾಜನಾಗಿ ಹುಟ್ಟಿರಲಿಲ್ಲ ಪಾಂಡುರಾಜ ಮೂಲ ರೂಪ ಪರಾವಹ ನಾಮಕ ಮರುತ್ ಅಂತ ಅವನಿಗೆ ಕರಿತೇವೆ ಪರಾಹ ಪರಾವಹ ನಾಮಕ ಮರುತ್ ಈ ನಲವತ್ತೊಂಬತ್ತು ಜನ ಮರುದೇವತೆಗಳು ಅಂತ ಇದ್ದಾರೆ ಮರುದೇವತೆಗಳು ಆ ಮರುದೇವತೆಗಳಲ್ಲಿ ಪರಾವಹ ಅಂತನ್ನುವಂತಹ ಒಬ್ಬ ಮರುತ್ ಆ ಮರುತಿನ ಅವನೇ ಕೂ ಪಾಂಡುರಾಜನಾಗಿ ತಾನು ಅವತಾರವನ್ನು ಮಾಡಿ ಬರ್ತಾನೆ ಪರಾಭಹನಾಮಕ ಮರುತ್ತೇನಿದ್ದ ನೋಡಿ ಆ ದೇವತೆ ಒಂದು ಸರ್ತೆ ಇಂದ್ರದೇವರು ಶಚಿದೇವಿಯ ಜೊತೆಗೆ ಏಕಾಂ ಏಕಾಂತದಲ್ಲಿ ತಾವು ಕೂತುಕೊಂಡಿರುವಾಗ ಏಕಾಂತದಲ್ಲಿ ಕೂತುಕೊಂಡಿರುವಾಗ ಅಲ್ಲಿ ಹೋಗಿ ಅವರು ಸೇರ್ತಾರೆ ಅಂದರೆ ಸೇ ಅವರು ಭೋಗವನ ಮಾಡುತ್ತಾ ಇರಬೇಕಾದಾಗ ಪರಾಭಹನಾಮ ಮರುತ್ತದನ್ನು ನೋಡದೇನೆ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ ಹೀಗಾಗಿ ಆ ಇಂದ್ರದೇವರು ಕೂಡ ನಿನಗೆ ಮಕ್ಕಳ ಯೋಗವೇ ನಿನಗೆ ಹೊರಟು ಹೋಗಲಿ ಅಂತ ಇಂದ್ರದೇವರು ಶಾಪವನ್ನು ಕೊಟ್ಟಿರ್ತಾರೆ ಅಂದರೆ ಏನಾಯಿತು ಇಂದ್ರನ ಶಾಪ ಒಂದು ಮತ್ತೊಂದು ಕಿಂದಮಋಷಿಗಳ ಶಾಪ ಎರಡು ಹೀಗೆ ಎರಡು ಶಾಪಗಳು ಇದ್ದದ್ದಕ್ಕಾಗಿ ಪಾಂಡುರಾಜನಿಗೆ ಮಕ್ಕಳನ್ನು ಪಡೆದುಕೊಳ್ಳುವುದು ಮಕ್ಕಳನ್ನು ಹೊಂದುವ ಯೋಗ ಅವನಿಗೆ ಇರುವುದಿಲ್ಲ ಹೀಗಾಗಿ ಮಕ್ಕಳೇ ಆಗೋದಿಲ್ಲಲ್ಲ ಅದನ್ನೇನು ಮಾಡಬೇಕು ಅಂತ ವಿಚಾರವನ್ನು ಮಾಡಲಿಕ್ಕೆ ಹೊರಟಾಗ ಕುಂತಿದೇವಿಗೆ ಈಗ ಕಲಿಯುಗದಲ್ಲಿ ಇದು ಪದ್ಧತಿ ಏನಿದೆ ಇದು ತಪ್ಪು ಇದನ್ನು ಧರ್ಮದಲ್ಲಿ ನಾವು ಆಚರಣೆ ಮಾಡುವುದು ಸರಿಯಲ್ಲ ಈಗಿನ ಕಲಿಯುಗದಲ್ಲಿ ಆಗ ದ್ವಾಪರ ಯುಗದಲ್ಲಿ ನಿಯೋಗ ಪದ್ಧತಿ ಅಂತ ಕರೀತಾರೆ ನಿಯೋಗ ಪದ್ಧತಿ ಇದೇನಿದು ನಿಯೋಗ ಪದ್ಧತಿ ಅಂತಂದ್ರೇನು ಗಂಡರಿಗಿಂತಲೂ ಕೂಡ ಉತ್ತಮರಾಗಿರುವಂತಹ ಬೇರೆ ಒಬ್ಬ ಪುರುಷನ ಜೊತೆಗೆ ಮಕ್ಕಳನ್ನು ಪಡೆಯೋದು ಇದು ನಿಯೋಗ ಪದ್ಧತಿ ಗಂಡನಿಗಿಂತಲೂ ಯೋಗ್ಯತೆಯಲ್ಲಿ ಚಿಕ್ಕವರಾಗಿರಬಾರದು ಮತ್ತು ಅನುಷ್ಠಾನ ಮಾಡುವುದರಲ್ಲಿ ಶಕ್ತಿಯಲ್ಲಿ ಸಾಮರ್ಥ್ಯದಲ್ಲಿ ಜ್ಞಾನದಲ್ಲಿ ಎಲ್ಲ ವಿಷಯದಲ್ಲಿಯೂ ಕೂಡ ಚಿಕ್ಕವರಾಗಿರಬಾರದು ದೊಡ್ಡವರಾಗಿರಬೇಕು ಹೀಗಾಗಿ ಆ ದೊಡ್ಡವರಾಗಿ ಇದ್ದದ್ದಕ್ಕಾಗಿ ಅಂತಹ ವ್ಯಕ್ತಿಯಿಂದ ಮಕ್ಕಳನ್ನು ಪಡೆದುಕೊಳ್ಳುವುದು ಅದು ಹೇಗೆ ಗಂಡನ ಸಮ್ಮತಿ ಇರಬೇಕು ಗಂಡನು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಗಂಡನು ಒಪ್ಪಿಗೆಯನ್ನು ಪಡೆದು ಅವನ ಅನುದೆಯನ್ನು ಕೇಳಿ ಬೇರೆಯವರಿಂದ ನಾವು ಅಂದರೆ ಅವನಿಗಿಂತಲೂ ಉತ್ತಮರಾಗಿರುವಂತಹ ವ್ಯಕ್ತಿಯಿಂದ ಮಕ್ಕಳನ್ನು ಪಡೆದುಕೊಳ್ಳುವುದು ನಿಯೋಗ ಪದ್ಧತಿ ಅಂತ ಕರೀತಾರೆ ಇದು ನಿಯೋಗ ಪದ್ಧತಿ ಇವತ್ತು ಇದನ್ನು ಕಲಿಯುಗದಲ್ಲಿ ಜಾರಿಯಲ್ಲಿ ಇಲ್ಲ ಇದು ಧರ್ಮ ವಿರುದ್ಧ ಅದನ್ನು ಸರ್ವಥಾ ನಾವು ಮಾಡಬಾರದು ಅದನ್ನು ಇದನ್ನು ಮಹಾಭಾರತ ಕಾಲದಲ್ಲಿ ಅರ್ಥ ದ್ವಾಪರ ಯುಗದಲ್ಲಿ ಪಂಚು ಪಾ ಪಂಚಪಾಂಡವರೆಲ್ಲರೂ ಕೂಡ ದೇವತೆಗಳಿಂದ ಹುಟ್ಟಿ ಬಂದವರು ಆಗ ಅಂತಾರಂತೆ ಪಾಂಡುರಾಜ ಅಂತಾನೆ ಕುಂತಿಗೆ ಕರೆದು ಹೇಳ್ತಾನೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ನೀನು ಪಡೆ ಅಂದರೆ ನಮ್ಮ ವಂಶ ಬೆಳೆಯತ್ತೆ ನಿಲ್ಲೋದಿಲ್ಲ ಅಂತ ಸೂಚನೆ ಮಾಡ್ತಾನೆ ಆ ಸೂಚನೆಯನ್ನು ಮಾಡಿದಾಗ ಆಗ ಏನಾಯಿತು ಅಂತಂದರೆ ಆಗ ಬೇರೆ ಯಾರನ್ನೋ ನಾವು ದೊಡ್ಡ ದೊಡ್ಡ ರಾಜರನ್ನು ಹುಡುಕೋದು ಬೇಡ ನನಗೆ ಒಂದು ಮಂತ್ರ ಇದೆ ಶಕ್ತಿ ಇದೆ ಏನು ಶಕ್ತಿ ಅಂದರೆ ದೇವತೆಗಳನ್ನು ಕೂಗುವ ಶಕ್ತಿ ಇದೆ ಯಾವ ದೇವತೆಯನ್ನು ಸ್ಮರಣೆಯನ್ನು ಮಾಡಿ ಮಂತ್ರೋಚ್ಚಾರಣೆಯನ್ನು ನಾನು ಮಾಡ್ತೇನೆ ಮಂತ್ರವನ್ನು ನಾನು ಏನದು ಉಚ್ಚಾರಣೆ ಮಾಡ್ತೇನೆಯೋ ಆ ದೇವತೆ ಬಂದು ನಿಲ್ತಾರೆ ಹೌದಾ ಹಾಗಾದರೆ ಅತ್ಯಂತ ಧಾರ್ಮಿಕನಾದ ಒಬ್ಬ ದೇವತೆ ಬೇಕು ಧರ್ಮದ ದೇವತೆ ಯಾರು ಧರ್ಮರಾಜ ಯಮಧರ್ಮ ಅವನನ್ನು ಕೂಗು ಅಂತ ಕೇಳಿದಾಗ ಯಮಧರ್ಮ ಬಂದೇ ಬಿಟ್ಟ ಯಮಧರ್ಮರಾಜರು ಬರ್ತಾರೆ ಬರುವುದೇ ತಡ ಏನು ಸಂಸ್ಪರ್ಶ ಮಾತ್ರ ಅಭವದ್ ಹೇ ಬಹಳ ಸುಂದರವಾಗಿರತಕ್ಕಂತಹ ಮಾತು ಏನಂದ್ರೆ ಕೇವಲ ಕುಂತಿಯ ಜೊತೆಗೆ ಯಮಧರ್ಮರಾಜರಾಗಲಿ ಮುಖ್ಯಪ್ರಾಣ ದೇವರಾಗಲಿ ಅಥವಾ ಇಂದ್ರದೇವರಾಗಲಿ ಅಶ್ವಿನಿ ದೇವತೆಗಳಾಗಲಿ ಯಾರೂ ಸಹವಾಸವನ್ನು ಮಾಡಿಲ್ಲ ಯಾರೂ ಕೂಡ ಅವರ ಜೊತೆಗೆ ಬೆರೆತಿಲ್ಲ ಕೇವಲ ಕಣ್ಣಿನ ದೃಷ್ಟಿ ನೋಡುವುದಕ್ಕೇ ದೇವಿ ಗರ್ಭಧಾರಣೆ ಗರ್ಭಧಾರಣೆ ಸಂಸ್ಪರ್ಶ ಸ್ಪರ್ಶ ಮಾಡಿದ್ದಕ್ಕೆ ಮಾತ್ರ ಕುಂತಿದೇವಿ ಗರ್ಭಧಾರಣೆ ಮಾಡಿಬಿಡ್ತಾಳೆ ಅಂತಹ ಶಕ್ತಿ ದೇವತೆಗಳಲ್ಲಿ ಇತ್ತು ಅದಕ್ಕಾಗಿ ಏನಾಯಿತು ಅಂದರೆ ಆ ಧರ್ಮರಾಜ ಯಮಧರ್ಮರಾಜ ತನ್ನ ಕೇವಲ ದೃಷ್ಟಿಯಿಂದ ಕೇವಲ ಸ್ಪರ್ಶ ಮಾತ್ರದಿಂದ ಅವಳಿಗೆ ತನ್ನ ಗಂಡು ಸಂತಾನವನ್ನು ಕೊಡ್ತಾನೆ ಗಂಡು ಸಂತಾನವನ್ನು ಕೊಟ್ಟಾದ ಮೇಲೆ ಸ್ವಲ್ಪ ದಿವಸ ಕಾಲ ಕಳೆಯುತ್ತೆ ಸ್ವಲ್ಪ ದಿವಸ ಕಾಲ ಮೇಲೆ ಚಿಂತೆ ಶುರುವಾಯಿತು ಧರ್ಮರಾಜನಿಗೆ ಏನು ಪಾಂಡುರಾಜನಿಗೆ ಪಾಂಡುರಾಜನಿಗೆ ಧರ್ಮ ಚಿಂತೆ ಶುರುವಾಯಿತು ಈ ಒಂದು ಧರ್ಮ ಬಲಿಷ್ಠವಾಗಿ ನಿಲ್ಲಬೇಕಾದರೆ ಬಲಬೇಕು ಬಲದ ಸಹಾಯ ಇದ್ದಾಗ ಮಾತ್ರ ಆ ಧರ್ಮ ಸರಿಯಾಗಿ ನಡೆಯುತ್ತೆ ಅಂತಂತಂದುಕೊಂಡು ಹಾಗೆ ಬಲಿಷ್ಠನಾದ ಮತ್ತೊಬ್ಬ ದೇವತೆಯನ್ನು ಕರೆಯೋಣ ಬಲಿಷ್ಠರಲ್ಲಿ ಉತ್ತಮರಾದವರು ಯಾರು ನಮ್ಮ ಮುಖ್ಯಪ್ರಾಣದೇವರೇ ಆಗ ಮುಖ್ಯಪ್ರಾಣದೇವರನ್ನು ಕರೀತಾರೆ ಮುಖ್ಯಪ್ರಾಣದೇವರನ್ನು ಕರಿದಾಗ ಅವರು ಸ್ಪರ್ಶ ಮಾಡುವುದೇ ತಡ ಆಗ ಭೀಮಸೇನ ದೇವರಾಗಿ ಅವತಾರವನ್ನು ಮಾಡಿದರು ಅವರು ಹುಟ್ಟಿ ಸ್ವಲ್ಪ ದಿವಸ ಅವತಾರವನ್ನು ಮಾಡಿದ ಮೇಲೆ ಸ್ವಲ್ಪ ದಿವಸ ಆ ಸ್ವಲ್ಪ ದಿವಸ ಆದಮೇಲೆ ಆಗ ಪಾಂಡುರಾಜ ಅಂತಾನೆ ಈ ಬಲಿಷ್ಠನಾಗಿರುವಂತಹ ನನ್ನ ಮಗ ಎರಡನೇ ಮಗ ಭೀಮ ಅವನು ಬೇರೆಯವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ ಪುರುಷರ ಅಥವಾ ಬೇರೆ ರಾಜರ ಬೇರೆ ರಾಜರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಹೊರಟಾಗ ರಾಜ್ಯವನ್ನು ಕಾಪಾಡೋದಕ್ಕೆ ಮತ್ತೊಬ್ಬ ಬಲಿಷ್ಠನಾದ ಮಗ ಬೇಕು ಅಂತ ಆಸೆ ಪಟ್ಟಾಗ ಆಗ ಇಂದ್ರದೇವರನ್ನು ಕೂಗ್ತಾಳೆ ಪಾರ್ಥ ಪೃಥಾ ಪೃಥ ಅಂತನ್ನೋದು ಕುಂತಿದೇವಿಯ ಹೆಸರು ಆ ಕುಂತಿದೇವಿಯ ಹೆಸರು ಇದ್ದದ್ದಕ್ಕಾಗಿ ಅವಳು ಕೂಗ್ತಾಳೆ ಕೂಗಿದಾಗ ಆ ಇಂದ್ರದೇವರೇನೆ ಅಯ್ಯೋ ನಮ್ಮ ಅರ್ಜುನನಾಗಿ ಅವತಾರವನ್ನು ಮಾಡಿದ ಆ ಪೃಥೆಯ ಮಗನಾಗಿ ಹುಟ್ಟಿ ಬಂದದ್ದಕ್ಕಾಗಿಯೇನೇ ಇವನಿಗೆ ಪಾರ್ಥ ಅಂತ ಹೆಸರು ಆ ಪಾರ್ಥರೊಡನೆ ನಮ್ಮ ಇವರು ಯಾರು ಮಹಾನುಭಾವರಾದ ಶ್ರೀಪಾದರಾಜರು ರೌಡನೆ ಜನಿಸಿ ಅಂತ ನೋಡ್ರಿ ಅಶ್ವಿನಿ ಮತ್ತು ಅಶ್ವಿನಿ ದೇವತೆಗಳು ಅವತಾರ ಮಾಡಿರುವಂತಹ ನಕುಲ ಸಹದೇವರ ಹೆಸರನ್ನ ತೆಗೆದುಕೊಳ್ಳುವುದಿಲ್ಲ ನಕುಲ ಸಹದೇವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ನಕುಲ ಸಹದೇವರ ಹೆಸರನ್ನು ತೆಗೆದುಕೊಂಡಿಲ್ಲ ಅಂದ ಮಾತ್ರಕ್ಕೆ ನಕುಸಲ ನಕುಲ ಸಹದೇವರು ಅವರು ಭೀಮನ ತಮ್ಮಂದರು ಅಲ್ಲ ಅಂತ ಅಭಿಪ್ರಾಯವಲ್ಲ ಅವರು ತನ್ನ ಮಲತಾಯಿಯ ಬೇರೆ ತಾಯಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ ಅವರು ಯಾರಲ್ಲಿ ಅಂತಂತಂದರೆ ಅಶ್ವಿನಿ ದೇವತೆಯಲ್ಲಿ ಅಶ್ವಿನಿ ದೇವತೆಗಳು ವಿಶೇಷವಾಗಿ ಅವರು ಕುಂತಿ ಮತ್ತು ಇನ್ನೊಬ್ಬ ಸ್ತ್ರೀ ಇರ್ತಾಳೆ ಅವಳ ಜೊತೆಗೆ ಅವ ಅವಳಲ್ಲಿ ಹುಟ್ಟಿ ಬರ್ತಾರೆ ಈ ಅಶ್ವಿನಿ ದೇವತೆಗಳು ಆದ್ದರಿಂದಾಗಿ ಪಾರ್ಥರೊಡನೆ ಎಂಬ ಪ್ರಯೋಗವನ್ನು ಶ್ರೀಪಾದರಾಜರು ಮಾಡಿದ್ದಾರೆ ಇದರ ಅಭಿಪ್ರಾಯವೇನು ಅಂತಂತಂದರೆ ಈ ವಿಶೇಷವಾಗಿ ಈ ಮುಖ್ಯಪ್ರಾಣದೇವರು ಪಾರ್ಥರೊಡನೆ ಬಂದರು ಇದರ ಜೊತೆಗೆ ಗರ್ಭವಾಸಾದಿ ದುಃಖಗಳು ಅವರು ಯಾರಿಗೂ ಕೂಡ ಸರ್ವಥಾ ಇಲ್ಲ ಯಾಕೆ ಗರ್ಭವಾಸದ ದುಃಖಗಳು ಯಾಕೂ ಯಾಕೆ ಇಲ್ಲ ಅಂತಂತಂತಂದರೆ ಹೇಳ್ತಾರೆ ಏನು ವಿಶೇಷವಾಗಿ ಹೇಳುತ್ತಾರೆ ಸಂಸ್ಪರ್ಶ ಮಾತ್ರಾತ್ ಅಭವದ್ವಲಧ್ವರೇಹೆ ಇಚ್ಛಾ ಮಾತ್ರಂ ಏನದು ತಾವು ಇಚ್ಛೆಯನ್ನು ಪಟ್ಟಾಗ ಅವತಾರವನ್ನು ಮಾಡಿ ಬಂದರು ಇಷ್ಟೆಲ್ಲ ವಿಷಯ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಅತೀ ಮಹತ್ವದ್ದು ಹಾಗಾದರೆ ಭೀಮಸೇನ ದೇವರು ಅವತಾರವನ್ನು ಮಾಡಿದ ದಿನ ಎಂದು ದಿನಂದು ನಮಗೆ ಮಧ್ವನವಮಿ ಗೊ ಇದು ಮಧ್ವ ಯಾವುದು ಹನುಮಂತರ ಜಯಂತಿ ಗೊತ್ತು ಹನುಮಂತನ ಜಯಂತಿ ಹನುಮಜ್ ಜಯಂತಿ ಚೈತ್ರ ಶುಕ್ಲಪಕ್ಷ ಪೌರ್ಣಿಮಾ ಅಂದು ಹನುಮಂತದೇವರು ಅವತಾರವನ್ನು ಮಾಡಿದರು ಮಧ್ವ ಜಯಂತಿ ಗೊತ್ತು ದಸರಾ ವಿಶೇಷವಾಗಿ ಶುಕ್ಲ ಶುಕ್ಲಪಕ್ಷ ದಶಮಿ ವಿಜಯದಶಮಿ ದಿವಸ ಆಚಾರ್ಯರು ಅವತಾರವನ್ನು ಮಾಡಿದರು ಗೊತ್ತು ಹಾಗಾದರೆ ಭೀಮಸೇನ ದೇವರು ಎಂದ ಅವತಾರವನ್ನು ಮಾಡಿದರು ಭೀಮಸೇನ ದೇವರ ಅವತಾರವನ್ನು ಎಂದ ಮಾಡಿದರು ಅಂದರೆ ಫಾಲ್ಗುಣ ಶುದ್ಧ ತ್ರಯೋದಶಿ ದಿವಸ ಭೀಮಸೇನ ದೇವರ ಹುಟ್ಟಿದ್ದು ಭೀಮ ಜಯಂತಿ ಅಂದು ಬರುತ್ತೆ ಫಾಲ್ಗುಣ ಶುದ್ಧ ತ್ರಯೋದಶಿ ಅಂದು ಭೀಮಸೇನ ದೇವರ ಅವತಾರವನ್ನು ಮಾಡಿದರು ಅಂತನ್ನುವುದನ್ನು ಮಹಾಭಾರತ ಆದಿಪರ್ವದಲ್ಲಿ ಪರ್ವದಲ್ಲಿ ನಮಗೆ ಉಲ್ಲೇಖವನ್ನು ಮಾಡಿಕೊಡ್ತಾರೆ ಅಂತಹ ಫಾಲ್ಗುಣ ಶುದ್ಧ ತ್ರಯೋದಶಿ ದಿವಸ ಭೀಮ ಜಯಂತಿ ಅರ್ಥಾತ್ ಭೀಮಸೇನ ದೇವರು ಅವತಾರವನ್ನು ಮಾಡಿದ್ದಾರೆ ಅಂತನ್ನುವುದನ್ನು ತಿಳಿದುಕೊಳ್ಳಬೇಕು ಇದು ಪ್ರಾಸಂಗಿಕವಾಗಿ ಇಷ್ಟೆಲ್ಲ ವಿಷಯಗಳನ್ನು ನಾನು ನಿಮಗೆ ಹೇಳಿದೆ ಯಾಕಂದರೆ ಇದು ಭೀಮಸೇನ ದೇವ ಇದನ್ನು ಬೇರೆ ಕಡೆಗೆ ಮಹಾಭಾರತದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಈ ವಿಷಯಗಳನ್ನು ಬಿಟ್ಟು ಬೇರೆ ಎಲ್ಲೆಲ್ಲೂ ಕೂಡ ಇದು ಸಿಗುವುದಿಲ್ಲ ಆದ್ದರಿಂದಾಗಿ ಪ್ರಾಸಂಗಿಕವಾಗಿ ಭೀಮಸೇನ ದೇವರು ಹುಟ್ಟಿದವರು ಹುಡು ಅವತಾರವನ್ನು ಮಾಡಿದಿರುವ ವಿಷಯ ಕೇಳ್ತಾ ಇರಬೇಕಾದಾಗ ಇದು ನಮಗೆ ಗೊತ್ತಿರಬೇಕಾದ ವಿಷಯ ಅಂತನ್ನುವುದಕ್ಕಾಗಿ ಇಷ್ಟೆಲ್ಲ ವಿಸ್ತಾರ ಮಾಡಿ ನಾನು ಹೇಳಿದೆ ಆ ಮಾರುತನೆ ಭೀಮನೆನ್ನಿಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಅಂತಹ ಪಾರ್ಥರೊಡನೆ ಕೂಡಿಕೊಂಡು ನಮ್ಮ ಮಹಾನುಭಾವರಾದ ಭೀಮಸೇನ ದೇವರು ಪಾಲ್ಗುಣ ಶುದ್ಧ ತ್ರಯೋದಶಿ ದಿವಸ ಅವತಾರವನ್ನು ಮಾಡಿದ್ದಾರೆ ಭೀಮ ವಿಕ್ರಮ ರಕ್ಕಸರನ ಮುರಿದೊಟ್ಟಿದ ಮಹಾ ದೊಡ್ಡ 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 ಏನಿದ್ದಾರೆ ನೋಡಿ ಎಲ್ಲ ರಾಕ್ಷಸರನ್ನ ಕಂಸ ಕೀಚಕ ಜರಾಸಂದ ಹಿಡಿಂಬ ಬಕ ಕಿರಿಮೀರ ಇಂತಹ ದೊಡ್ಡ ದೊಡ್ಡ ರಾಕ್ಷಸರು ಅಷ್ಟೇ ಅಲ್ಲದೇನೆ ಮೂರು ಕೋಟಿ ಅಕ್ಷ ಹಸುರರನ್ನು ಎಲ್ಲರನ್ನೂ ಕೂಡ ಸೌಗಂಧಿಕ ಆ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಮೂರು ಕೋಟಿ ಹಸುರರನ್ನೆಲ್ಲರನ್ನು ಕೂಡ ಭೀಮಸೇನ ದೇವರು ಸಂಹಾರವನ್ನು ಮಾಡ್ತಾರೆ ಹೀಗೆಲ್ಲ ದೊಡ್ಡ ದೊಡ್ಡ ಅಸುರರನ್ನೆಲ್ಲರನ್ನೂ ಕೂಡ ಅವರು ಸಂಹಾರವನ್ನು ಮಾಡ್ತಾರೆ ಸಂಹಾರವನ್ನು ಮಾಡ್ತಾ ಇರಬೇಕಾದಾಗ ಹೇಗೆ ಸಂಹಾರವನ್ನು ಮಾಡಿದರು ಬಹಳ ಸುಂದರವಾಗಿರತಕ್ಕಂತಹ ಮಾತು ಬರುತ್ತೆ ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಶುಸ್ತಃ ಮಹಾಸುರ ಮಹಾಸನಿ ಸಂಯುತ ಸಂಯುತ ನೃಪಾಶ್ಚ ತಕ್ ಭಕ್ಷ ಭವಸ್ಸಮಸ್ತಃ ಸದಾಭೀತ ಅಸುರ ರಾಕ್ಷಸಾಶ್ಚ ಅಂದರೆ ಹೇಗೆ ಅಂತಂದರೆ ಭೀಮಸೇನದೇವರು ಅವರು ರಕ್ತ ಕಾರುವಂತೆ ಮಾಡಿ ಅವರನ್ನೆಲ್ಲರನ್ನು ಕೊಂದ್ರಂತೆ ಹೇಗೆ ರಕ್ತ ಕಾರುವಂತೆ ಮಾಡಿದರು ಅಂದರೆ ದೇಹದಲ್ಲಿ ನವದ್ವಾರಗಳಿದೆ ನೋಡಿ ನವದ್ವಾರಗಳು ಇದೆ ಈ ನವದ್ವಾರಗಳು ಎರಡು ಕಣ್ಣು ಎರಡು ಮೂಗಿನ ಹೊರಳು ಹಾಗೂ ಎರಡು ಕಿವಿಗಳು ಒಂದು ಬಾಯಿ ಹಾಗೂ ಮಲಮಂತ್ರ ವಿಸರ್ಜನೆ ಮಾಡುವ ದ್ವಾರ ಹೀಗೆ ಆ ಒಂಬತ್ತು ದ್ವಾರಗಳಿದೆ ನೋಡಿ ಆ ಒಂಬತ್ತು ದ್ವಾರಗಳಿಂದ ರಕ್ತ ಕಾರುವಂತೆ ಮಾಡಿ ಭೀಮಸೇನದೇವರು ಎಲ್ಲರನ್ನೂ ಕೂಡ ತಾವು ಕೊಂದು ಸಂಹಾರವನ್ನು ಮಾಡಿದರು ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು ಕರದಿಂದ ಶಿಶು ಭಾವನಾದ ಭೀಮ ಬೀಳಲು ಇಂತಹ ದೇವರು ಅವತಾರವನ್ನು ಮಾಡಿದ ಮೇಲೆ ದ್ರವ ಕುಂತಿದೇವಿ ಅವನನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾ ಇರಬೇಕಾದಾಗ ಹೋಗ್ತಾ ಇರಬೇಕಾದಾಗ ಪ್ರಾಯ ಇದು ಹನ್ನೊಂದನೇ ದಿವಸ ಅಂದರೆ ಭೀಮಸೇನ ದೇವರು ಅವತಾರವನ್ನು ಮಾಡಿದ ಮೇಲೆ ಹನ್ನೊಂದನೇ ದಿವಸ ಇರಬೇಕು ಹನ್ನೊಂದನೇ ದಿವಸವೋ ಅಥವಾ ಪ್ರಾಯ ಹನ್ನೆರಡನೇ ದಿವಸವೋ ಇರಬಹುದು ಅಂತಹ ಇದನ್ನು ಹನ್ನೆರಡನೇ ದಿವಸ ಅವರನ್ನು ಕರೆದುಕೊಂಡು ಪ್ರಯಾಣವನ್ನು ಮಾಡ್ತಾರೆ ಅದನ್ನು ಹೇಳ್ತಾರೆ ಕರದಿಂದ ಶಿಶುಭಾವನಾದ ಭೀಮ ಬೀಳಲು ಗಿರಿ ಒಡೆದು ಶತಶೃಂಗವೆನಿಸಿತು ಹರಿಗಳ ಹರಿಗಳಿನ್ ಕರಿಗಳ ಕರಿಗಳಿನ್ ಅರೆವ ವೀರನಿಗೆ ಸುರನರರು ಸರಿಯೇ ಬಹಳ ಸುಂದರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಬಹಳ ಸುಂದರವಾದ ಪ್ರಶ್ನೆಯನ್ನು ನಮ್ಮ ಶ್ರೀಪಾದರಾಜರು ಮಾಡಿಕೊಡ್ತಾರೆ ಇಂತಹ ಮಹಾಬಲಿಷ್ಠರಾಗಿರತಕ್ಕಂತಹ ವ್ಯಕ್ತಿ ವೀರ ಜಗಜಟ್ಟಿ ನರರಲ್ಲಿ ಮನುಷ್ಯರಲ್ಲಿ ಸುರರಲ್ಲಿ ಸರಿಯಾದವರು ಅವರಿಗೆ ಸರಿತೂಗುವಂಥವರು ಯಾರಾದರೂ ಜಗತ್ತಿನಲ್ಲಿ ಇದ್ದಾರೆಯಾ ಅಂತ ಪ್ರಶ್ನೆ ಕೇಳ್ತಾರೆ ಶ್ರೀಪಾದರಾಜರು ಅಂದರೆ ಸರ್ವಥ ಯಾರ್ಯಾರೂ ಇಲ್ಲ ಯಾಕೆ ಹೇಳಿ ನೋಡೋಣ ಯಾಕೆ ಯಾಕೆ ಹೇಳಿ ನೋಡೋಣ ಅಂದರೆ ಸ್ವಲ್ಪ ಈ ಪದ್ಯ ಏನಿದೆ ಹದಿಮೂರನೇ ಪದ್ಯ ಅಂದರೆ ಕರದಿಂದ ಶಿಶುಭಾವನಾದ ಭೀಮ ಬೀಳಲು ಗಿಡಿ ಗಿರಿ ಒಡೆದು ಶತಶೃಂಗವೆನಿಸಿತು ಹರಿಗಳಿನ್ ಹರಿ ಹರಿಗಳ ಹರಿಗಳಿನ್ ಕರಿಗಳ ಕರಿಗಳಿನ್ ಅರಿವ ವೀರನಿಗೆ ಸುರನರರು ಸರಿಯು ಈ ಪದ್ಯವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಇರಬೇಕಾದಾಗ ಈ ಪದ್ಯವನ್ನು ನಾವು ಓದ್ತಾ ಇರಬೇಕಾದಾಗ ಸ್ವಲ್ಪ ಹಿಂಬದಿಯಾಗಿ ನಾವು ಹೋಗಬೇಕು ರಿವರ್ಸ್ ಆಗಿ ಹೋಗಬೇಕು ಯಾಕೆ ಅಂದರೆ ನಮ್ಮ ಭೀಮಸೇನ ದೇವರ ಮಹಾಬಲಿಷ್ಠ ಅಲ್ಲಿ ನಮಗೆ ಗೊತ್ತಾಗುತ್ತೆ ಹೇಗೆ ಅಂದರೆ ನೋಡ್ರಿ ಇಂತಹ ಭೀಮನಿಗೆ ದೇವತೆಗಳಲ್ಲಾಗಲಿ ದೇ ಮತ್ತು ಮನುಷ್ಯರಲ್ಲಾಗಲಿ ಅವರಿಗೆ ಬಲಿ ಬ ಏನದು ಬಲಿಷ್ಠತೆಯಲ್ಲಿ ಸರಿತೂಗುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಅದು ಉತ್ತರ ರೂಪವಾಗಿ ಶ್ರೀಪಾದರಾಜರು ಉತ್ತರವನ್ನು ಕೊಡ್ತಾರೆ ಹರಿಗಳ ಹರಿಗಳಿನ್ ಕರಿಗಳ ಕರಿಗಳಿನ್ ಅವರು ಆಟ ಆಡೋದು ಯಾವುದರ ಜೊತೆಗೆ ಆಟ ಆಡ್ತಾ ಇದ್ದರು ನಾವು ನೀವು ಆಟವನ್ನು ಆಡ್ತೇವೆ ಎಂದರೂ ಅದನ್ನು ಪ್ಲಾಸ್ಟಿಕ್ ಮಕ್ಕಳಿಗೆ ಆಟ ಆಡ್ತಾ ಇರಬೇಕಾದಾಗ ಪ್ಲಾಸ್ಟಿಕ್ ಗೊಂಬೆಯಂತೆ ಇರುವ ಅದನ್ನು ಹುಲಿಯೋ ಆನೆಯೋ ಅಥವಾ ಆನೆಯೋ ನಾಯಿಯೋ ಕುನ್ನಿಯೋ ಮೊಲವೋ ತಂದು ಕೊಡ್ತೇವೆ ಆದರೆ ನಿಜವಾದ ಹರಿ ಅಂತನ್ನುವ ಶಬ್ದಕ್ಕೆ ಹೆಸರು ಸಿಂಹ ಅಂತ ಅರ್ಥ ಇದೆ ಕರಿ ಅಂತನ್ನುವ ಶಬ್ದಕ್ಕೆ ಆನೆ ಅಂತ ಅರ್ಥ ಇದೆ ಹರಿ ಅಂದರೆ ಸಿಂಹ ಕರಿ ಅಂದರೆ ಆನೆ ಅಂದ್ರೆ ಅರ್ಥ ಐತಿ ಇಲ್ಲಿ ಹರಿಗಳ ಹರಿಗಳಿನ್ ಯಾವುದೋ ಒಂದು ಸಿಂಹವನ್ನ ಕೊಲ್ಲ ಯಾವುದೋ ಒಂದು ಸಿಂಹವನ್ನ ಕೊಲ್ತಾ ಇರಬೇಕಾದಾಗ ಒಂದು ಸಿಂಹವನ್ನ ಗರ ಅಂತ ತಿರುಗಿಸಿ ಆ ಇನ್ನೊಂದು ಸಿಂಹಕ್ಕೆ ಪೆಟ್ಟನ್ನು ಕೊಟ್ಟು ಹಾಕ್ತಾ ಇದ್ರು ಅಂತ್ ಭೀಮಸೇನ್ ದೇವ್ರು ಕೊಂದು ಇದ್ರು ಆನೆಯನ್ನು ಕೊಲ್ತಾ ಇರಬೇಕಾದಾಗ ಕರಿಗಳ ಕರಿಗಳಿನ್ ಕರಿಗಳಿಂದ ಕರಿಗಳನ್ನು ಸಂಹಾರವನ್ನು ಮಾಡ್ತಾ ಇದ್ದ ಅರೆಬ ಅರೆಬ ಅಂದರೆ ಸಂಹಾರವನ್ನು ಮಾಡ್ತಾ ಇದ್ದ ಅಂದರೆ ಒಂದು ಆನೆಯ ಸೊಂಡಲನ್ನು ತಿರುಗಿಸಿ 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 ಮತ್ತೊಂದು ಆನೆಗೆ ಹೊಡೆದ್ರೆ ಯಾವಾಗ ಚಿಕ್ಕ ಭೀಮಸೇನ ಭೀಮಸೇನದೇವರು ಹೀಗೆ ಕೊಂದು 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 ಆ ಆನೆಯನ್ನು ತಮ್ಮ ಅದರ ಜೊತೆಗೆ ಆಟ ಆಡುವ ಸ್ವಭಾವವನ್ನು ಇಟ್ಟುಕೊಂಡ ಮಹಾ ಜಗಜಟ್ಟಿ ಭೀಮ ಇದನ್ನೆಲ್ಲ ಇದೆಲ್ಲ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಇರುವಾಗಲೇ ಆರೇಳು ವರ್ಷ ಇರುವಾಗಲೇ ಇಷ್ಟೆಲ್ಲ ಇತ್ತು ಹೌದಾ ಹಾಗಾದ್ರೆ ಇಷ್ಟೇ ಅಂತ ತಿಳ್ಕೊಂಡಿದ್ದೀರಾ ಅವರ ಮಹಿಮೆ ಇನ್ನೂ ಇದೆ ಹೇಳ್ತೀನಿ ಕೇಳ್ರಿ ಏನಿದೆ ಅಂದರೆ ಕರದಿಂದ ಶಿಶು ಭಾವನಾದ ಭೀಮ ಬೀಳಲು ಗಿರಿವಡೆದು ಶತಸುಂಗವೆನಿಸಿತು ಆಗ ಅವರು ಚಿಕ್ಕವರಿರುವಾಗ ಭೀಮ ಸಿಂಹದ ಜೊತೆಗೆ ಆನದ ಜೊತೆಗೆ ಆತ ಆಟ ಆಡೋದಂತಲ್ಲ ಪಾಂಡುರಾಜ ತಾನು ಪ್ರಾಣ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಗನನ್ನಾಗಿ ಪಡೆದು ಸರಿಯಾಗಿ ಹನ್ನೊಂದನೇ ದಿವಸ ಹನ್ನೊಂದನೇ ದಿವಸ ಮಗುವನ್ನು ಎತ್ತಿಕೊಂಡು ಹೋಗಿ ಸ್ನಾನವನ್ನು ಮಾಡಿ ಶುದ್ಧಿಯಾಗಬೇಕಲ್ಲ ಜನನ ಶೌಚ ಆ ವೃದ್ಧಿ ಅಂತ ಕರಿತೇವೆ ಕೆಲವು ಜನರು ಪುರುಡು ಅಂತ ಕರಿತೇವೆ ಅಂತೂ ಇಂತೂ ಜನನ ಶೌಚ ಹೋಗಬೇಕಲ್ಲ ವೃದ್ಧಿ ಹೋಗಬೇಕಲ್ಲ ವೃದ್ಧಿ ಹೋಗಬೇಕಾದಾಗ ನಮ್ಮ ಮನೆಯಲ್ಲೇನೋ ಕಾಯಿಸು ಒಲೆ ಮೇಲೆ ಇಟ್ಟು ಸ್ನಾನಕ್ಕೆ ಬಿಸಿ ನೀರು ಕಾಯಿಸಾಕ್ತಾರೆ ಕಾಡಲ್ಲಿ ಬದರಿಕಾಶ್ರಮದಲ್ಲಿ ಅವರು ಇರೋರು ಎಲ್ಲಿಂದ ಸಿಗಬೇಕು ಬಿಸಿನೀರು ಎಲ್ಲೆಲ್ಲೂ ಇಲ್ಲ ಹೀಗಾಗಿ ಬರಬೇಕು ಅಂದ್ರೆ ಉಷ್ಣಕುಂಡಕ್ಕೆ ಬರಬೇಕು ಆ ಬದ್ರಿನಾರಾಯಣನ ಸನ್ನಿಧಾನ ಇರುವಂತಹ ಉಷ್ಣಕುಂಡಕ್ಕೆ ಪಾಂಡುಕೇಶ್ವರ ಅಂತ ಏನು ಕರಿತೇವೆ ನೋಡಿ ಪಾಂಡವರು ಇದ್ದಿರುವಂತಹ ಸ್ಥಳ ಅದು ಅಲ್ಲಿ ಗಂಗಾ ನದಿಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಡು ಬರಬೇಕು ಹನ್ನೊಂದನೇ ದಿವಸ ಗಂಗಾ ಸ್ನಾನಕ್ಕೆ ಹೋಗಿಕೊಂಡು ಆ ಶುದ್ಧಿಯನ್ನು ಮಾಡಿಕೊಂಡು ಬರಬೇಕು ಅಂತೂ ಮಗುವನ್ನು ಹನ್ನೊಂದು ದಿನದ ಮಗು ಆಗ ತಾನೇ ಹುಟ್ಟಿದ ಹನ್ನೊಂದನೇ ದಿನದ ಮಗುವನ್ನು ಕುಂತಿದೇವಿ ಕರೆದುಕೊಂಡು ಎತ್ತಿಕೊಂಡು ಹೋಗ್ತಾ ಇದ್ದಾಳೆ ಹೋಗ್ತಾ ಇರಬೇಕಾದಾಗ ಒಂದು ಹುಲಿ ಕಿರುಚಿದ ಸದ್ದು ಮಾಡಿದ ಒಂದು ಕಿವಿಗೆ ಶಬ್ದ ಬಿತ್ತು ಶಬ್ದ ಬಿದ್ದಾಗ ಗಾಬರಿಯಾಗಿ ಆ ಏನದು ತನ್ನ ಕೈಯಲ್ಲಿರುವ ಮಗುವನ್ನು ಕೆಳಗೆ ಬೀಳುತ್ತಾಳೆ ಬಿಟ್ಟು ಬಿಡ್ತಾಳೆ ಬಿಟ್ಟಾಗ ಆಗ ಶಿಶು ಭಾವನಾದ ಭೀಮ ಬೀಳಲು ಎಷ್ಟು ತಾಯಿ ಎತ್ತಿಕೊಂಡಿರ್ತಾಳೆ ಅನ್ನೋದಲ್ಲ ತಾಯಿ ಎತ್ತಿಕೊಂಡಾಗ ಭೀಮಸೇನ ದೇವರು ಗಾವರಿಯ ಕಿವಿ ಮುಚ್ಚಿಕೊಂಡಾಗ ತನ್ನ ಈ ಭಾಗದಿಂದ ಇರುವ ಮಗು ಕೆಳಗೆ ಬೀಳುತ್ತೆ ಮಗು ಕೆಳಗೆ ಬಿಟ್ಟಾಗ ಅದು ಶೃಂಗ ಏನಿತ್ತು ಬೆಟ್ಟ ಏನಿತ್ತು ಒಡೆದು ಚೂರು ಚೂರಾಗಿ ಪುಡಿ ಪುಡಿಯಾಗಿ ಹೋಯ್ತಂತೆ ಒಡೆದು ಚೂರು ಚೂರಾಗಿ ಪುಡಿ ಪುಡಿಯಾಗಿ ಹೋಯಿತು ಗಿರಿ ಒಡೆದು ಶತ ಶೃಂಗವೆನಿಸಿತು ಅಂತ ಶ್ರೀಪಾದರಾಜರು ಹೇಳ್ತಾರೆ ಇದೇನಿದು ಇದರ ಅರ್ಥ ಏನು ಅಂದರೆ ಹಾಗಾದರೆ ಇಷ್ಟು ದಿನಗಳವರೆಗೆ ಶತಶೃಂಗ ಅಂತದಕ್ಕೆ ಹೆಸರಿರಲಿಲ್ಲ ಭೀಮಸೇನ ದೇವರು ಯಾವಾಗ ಬಿದ್ದರೋ ಅದು ನೂರು ಹೋಳು ಆಯಿತೋ ಆಗ ಶ್ರತಶೃಂಗ ಅಂತ ಕರೆಸಿಕೊಂಡಿತು ಅಂತ ಶ್ರೀಪಾದರಾಜರ ಅಭಿಪ್ರಾಯ ನಮಗೆ ತೋರುತ್ತೆ ತೋರುತ್ತೆ ಗಿರಿ ಒಡೆದು ಶತಶೃಂಗವೆನಿಸಿತು ಆದರೆ ಮಧ್ವಾಚಾರ್ಯರು ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಅಥವಾ ಮಹಾಭಾರತ ಮಹಾಭಾರತದಲ್ಲಿ ಆಗಲಿ ಅಲ್ಲಿ ಹೇಳ್ತಾ ಇರಬೇಕಾದಾಗ ಶತಶೃಂಗ ಪರ್ವತದ ಮೇಲೆ ವಾಸವಾಗಿದ್ರು ಅಂತನ್ನೋದನ್ನು ಮಾತು ಬರುತ್ತೆ ಪಪಾತ ಸಂಚೂರ್ಣಿತ ದೇವ ಪರ್ವತ ತೇನಾಖ್ಯನೋಸೋ ನಾಮ ಬಹಳ ಸುಂದರವಾಗಿರತಕ್ಕಂಥದ್ದು ತೇನ ಭೀಮಸೇನೇನ ಸಂಚೂರ್ಣಿತ ಶತದ ವಿಭಿಕ್ತ ಅತದೇವ ಶತಶೃಂಗನಾಮ ಅಭವತ್ ಇತ್ಯರ್ಥ ಅಂದರೆ ಅಂದರೆ ಅವರು ಇದ್ದದ್ದು ಯಾವುದೋ ಪರ್ವತದಲ್ಲಿ ಅಲ್ಲ ಭೀಮಸೇನ ದೇವರು ವಾಸವಾಗಿ ಇದ್ದದ್ದು ಅರ್ಥಾತ್ ಯಾವ ಪರ್ವತದ ಮೇಲೆ ಬಿದ್ದರು ಅಂದರೆ ಶತಶೃಂಗ ಪರ್ವತದ ಮೇಲೆ ಅವರು ಶತಶೃಂಗ ಪರ್ವತದ ಮೇಲೆ ಬಿದ್ದರು ಏನು ಹೇಗೆ ಅಂತಂತಂದರೆ ಹೇಗೆ ಅಂತಂದರೆ ನಾವೆಲ್ಲ ನೋಡ್ತಾ ಇರ್ತೇವೆ ಗೋಪಾಲಕ ಅಂತ ಹೆಸರನ್ನು ಇಟ್ಕೊಂಡಿರ್ತಾನೆ ಗೋಪಾಲ ಅಂತ ಹೆಸರನ್ನು ಇಟ್ಕೊಂಡಿರ್ತೇವೆ ಹೆಸರಿಗೆ ತಕ್ಕಂತೆ ಅವರಿಗೆ ಹೆಸರಿಗೆ ತಕ್ಕಂತೆ ಇರುವಂತಹ ಗುಣ ಏನು ಆಕಳು ಕಾಯೋದು ಗೋ ಆಕಳು ಪಾಲನೆ ಪೋಷಣೆ ಲಾಲನೆ ಮಾಡುವ ವ್ಯಕ್ತಿಗೆ ಗೋಪಾಲ ಅಂತ ಕರೀತಾರೆ ಹೌದು ತಾನೆ ಆ ಗೋಪಾಲ ಅಂದರೆ ಆಕಳನ್ನು ಕಾಯುವ ವ್ಯಕ್ತಿಗೆ ಗೋಪಾಲ ಆದರೆ ಈ ವ್ಯಕ್ತಿಗೆ ಆಕಳನ್ನು ನೋಡಿದರೆ ಸಾಕು ಭಯ ಏ ಅಲ್ಲಿ ಆಕಳಿದೆ ಅಂದರೆ ಓಡಿ ಹೋಗಿ ಏನಪ್ಪ ಅದು ಒದಿಯುತ್ತೆ ನನಗೆ ಅಂತ ಓಡಿ ಹೋಗಿಬಿಡ್ತಾನೆ ಅಥವಾ ಅದರಲ್ಲಿ ಬರುವಂತಹ ಗೋಮಯ ಗೋಮೂತ್ರದಿಂದ ಹೆಸಿಗೆ ಪಡ್ಕೋತಾನೆ ಅಂದರೆ ಏನು ಹೆಸರಿದೆ ನೋಡಿ ಹೆಸರಿನಿಂದ ಬರುವ ಗುಣಗಳು ಆ ವ್ಯಕ್ತಿಯಲ್ಲಿ ಇಲ್ಲ ಆ ವ್ಯಕ್ತಿ ಹೆಸರಿನಿಂದ ಬರುವಂತಹ ಗುಣ ಇಲ್ಲ ವೀಣಾ ಅಂತ ಹೆಸರನ್ನು ಇಟ್ಕೊಂಡಿರ್ತಾರೆ ಅದೇನು ಮಾಡೋದು ಕೈಯಲ್ಲಿ ವೀಣೆನೇ ಹಿಡ್ಕೊಳ್ಳಿಕ್ ಬರೋದಿಲ್ಲ ಏನು ಮಾಡೋದು ತಗೊಂಡು ಹೀಗೆ ಗೋಪಾಲ ಅಂತ ಹೆಸರು ಇಟ್ಕೊಳ್ಳೋದು ಆಕಳ ಕಾಯಲಿಕ್ಕೆ ಬರೋದಿಲ್ಲ ಆಕಳನ್ನು ಮೇಯಿಸಲಿಕ್ಕೆ ಅಥವಾ ಆಕಳನ್ನು ಪ ಪಾಲನ ಪೋಷಣೆ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಎಲ್ಲ ಹೆಸರಿಗೂ ಒಂದೊಂದು ಗುಣಗಳಿರುತ್ತೆ ಆಯಾ ಗುಣಗಳನ್ನು ಪಡೆದುಕೊಂಡಿರಬೇಕು ಅಂದರೆ ಹೆಸರು ಇಟ್ಟದ್ದಕ್ಕೆ ಸಾರ್ಥಕ ಹೆಸರು ಇಟ್ಟದ್ದಕ್ಕೆ ಸಾರ್ಥಕ ಆಗತ್ತೆ ಹೌದು ತಾನೆ ಹಾಗೆ ಅಂತ ಹೆಸರು ಇದ್ದದ್ದಕ್ಕೆ ನೂರು ಭಾಗಗಳಾಗಿ ಒಡೆದ್ರೆ ಆ ಹೆಸರು ಪರ್ವತಕ್ಕೆ ಇದ್ದದ್ದಕ್ಕೆ ಸಾರ್ಥಕ ಆಯಿತು ಹೆಸರು ಇದ್ದದ್ದಕ್ಕೆ ಸಾರ್ಥಕವಾಯಿತು ಅದಕ್ಕೆ ನೋಡಿ ಶ್ರೀಪಾದರಾಜರು ಬಹಳ ಸೂಕ್ಷ್ಮವಾಗಿ ವಾಕ್ಯದ ಪ್ರಯೋಗವನ್ನು ಮಾಡಿದ್ದಾರೆ ಗಿರಿ ಒಡೆದು ಶತಶೃಂಗವೆಂದು ಕರೆದರು ಅಂತನಲಿಲ್ಲ ಗಿರಿ ಒಡೆದು ಶತಶೃಂಗನ್ವೆಂದೆನಿಸಿತು ಅಂತಂದು ಗಿರಿ ಒಡೆದು ಶತಶೃಂಗವೆಂದೆನಿಸಿತು ಮೊದಲು ಇದಕ್ಕೆ ಶತಶೃಂಗ ಪರ್ವತ ಅಂತ ಹೆಸರಿತ್ತು ಹೆಸರಿತ್ತು ಇಲ್ಲಂತನೋದಿಲ್ಲ ಆದರೆ ಸಾರ್ಥಕತೆ ಇರಲಿಲ್ಲ ಯಾಕಂದ್ರೆ ಒಂದೇ ಶಿಖರ ಇತ್ತು ಯಾವಾಗ ಭೀಮಸೇನ ದೇವರು ಬಿದ್ದರೋ ಬಿದ್ದಾಗ ನೂರು ಹೋಳಾಯಿತೋ ನೂರು ಹೋಳಾದಾಗ ಶತಶೃಂಗ ವೇಣಿಸಿತು ಆಗ ಆ ಪರ್ವತಕ್ಕೆ ಶತಶೃಂಗ ಅಂತ ಹೆಸರು ಬಂದದ್ದಕ್ಕೂ ಸಾರ್ಥಕ ಆಯಿತು ಸಾರ್ಥಕ ಆಯಿತು ಸಾರ್ಥಕ ಆಗಿದೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಬಹಳ ಮಹತ್ವದ ಮಾತನ್ನು ಅಂದ್ರೆ ಅದಕ್ಕೆ ರಾಜರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಗಿರಿ ಒಡೆದು ಶತಶೃಂಗವೆಂದೆನಿಸಿತು ಶತಶೃಂಗ ಪರ್ವತದ ಮೇಲೆ ಭೀಮಸೇನ ದೇವರು ಬಿದ್ರು ಆ ಬಿದ್ದಿರುವಂತಹ ಪರ್ವತ ಆಗ ಶತಶೃಂಗವೆಂದು ಎನಿಸಿತು ಇಷ್ಟು ದಿವಸ ಕರಿತಾ ಇದ್ರು ಈಗ ಸಾರ್ಥಕವಾಯಿತು ಅಂತ ಅರ್ಥ ಇದಕ್ಕೆ ಸಾಮಾನ್ಯವಾದ ಮೇಲ್ನೋಟದ ಸಾರಾಂಶವನ್ನು ನಾವು ಹೇಳಬೇಕಾದ್ರೆ ಆ ಹನ್ನೊಂದನೇ ದಿವಸ ಕರೆದುಕೊಂಡು ಬರುವಾಗ ಭೀಮ